ಅಧಿಕೃತವಾಗಿ ಕತಾರ್ ರಾಜ್ಯ ಪಶ್ಚಿಮ ಏಷ್ಯಾದ ಅರಬಿಯಾದ ದ್ವೀಪಕಲ್ಪದಲ್ಲಿರುವ ಒಂದು ಎಮಿರೇಟ್. ಈ ದೇಶದ ದಕ್ಷಿಣಕ್ಕೆ ಸೌದಿ ಅರೇಬಿಯಾ ಮತ್ತು ಇತರ ಎಲ್ಲ ಕಡೆ ಪರ್ಷಿಯಾದ ಕೊಲ್ಲಿ ಸುತ್ತುವರೆದಿದೆ. ದೋಹಾ ದೇಶದ ರಾಜಧಾನಿ ಮತ್ತು ಅತಿ ದೊಡ್ಡ ನಗರ. ಅರೇಬಿಕ್ ಇಲ್ಲಿನ ಅಧಿಕೃತ ಭಾಷೆಯಾಗಿದೆ. 11,581 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಈ ರಾಷ್ಟ್ರದಲ್ಲಿ ಸುಮಾರು 28 ಲಕ್ಷ ನಿವಾಸಿಗರು ವಾಸವಾಗಿದ್ದಾರೆ. ರಿಯಾಲ್ ಇಲ್ಲಿನ ಕರೆನ್ಸಿ. ಬನ್ನಿ ಈ ರಾಷ್ಟ್ರದ ಕೆಲವು ಅನ್ನೋನ್ ಫ್ಯಾಕ್ಟ್ಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಮೇಝಿಂಗ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೇಟೆಸ್ಟ್ ವಿಡಿಯೋಸ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇದು ಭೂಮಿಯ ಅತ್ಯಂತ ಶ್ರೀಮಂತ ದೇಶ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಪ್ರಕಾರ ಕತಾರ್ನ ತಲಾ GDP $130,000 ಆಗಿದೆ. ಅಲ್ಲದೆ ಇದು ವಿಶ್ವದ 3ನೇ ಅತಿದೊಡ್ಡ ನೈಸರ್ಗಿಕ ಅನಿಲ ಮತ್ತು ತೈಲ ನಿಕ್ಷೇಪಗಳನ್ನು ಹೊಂದಿದೆ. ಕತಾರ್ನ ವಿಶ್ವದ ಶ್ರೇಷ್ಠ ವಿಮಾನಯಾನವನ್ನ ಹೊಂದಿದೆ. ಕತಾರ್ ಏರ್ವೇಸ್ ಇತ್ತೀಚೆಗೆ ವಾರ್ಷಿಕ ವಿಶ್ವ ವಿಮಾನಯಾನ ಪ್ರಶಸ್ತಿಗಳಲ್ಲಿ ವಾಯುಯಾನ ಉದ್ಯಮದ ಆಸ್ಕರ್ ಎಂದು ಕರೆಯಲ್ಪಟ್ಟಿತ್ತು. ಇದು 2011, 2012, 2015 ಮತ್ತು 2017ರಲ್ಲಿ ಬೆಸ್ಟ್ ಏರ್ವೇಸ್ ಪ್ರಶಸ್ತಿ ಪಡೆದುಕೊಂಡಿತ್ತು. ವಿಶ್ವ ಅಪಾಯದ ವರದಿಯ ಪ್ರಕಾರ ನೈಸರ್ಗಿಕ ವಿಪತ್ತು ಸಂಭವಿಸುವ ಸಾಧ್ಯತೆ ಕಡಿಮೆ ಇರುವ ದೇಶ ಕತಾರ್. ಕತಾರ್ನಲ್ಲಿ ಮಾನವ ನಿರ್ಮಿತ ಪರ್ಲ್ ಕತಾರ್ ಐಸ್ಲ್ಯಾಂಡ್ಗಳನ್ನು ಕಾಣಬಹುದು. ಸುಮಾರು 1,000 ಎಕರೆ ವಿಸ್ತೀರ್ಣದಲ್ಲಿ ಹರಡಿರುವ ಈ ದ್ವೀಪಗಳಲ್ಲಿ ಹೋಟೆಲ್ಗಳು, ಶಾಪಿಂಗ್ ಮಾಲ್ಗಳು, ರೆಸಿಡೆನ್ಷಿಯಲ್ ಮತ್ತು ಕಮರ್ಷಿಯಲ್ ಕಟ್ಟಡಗಳನ್ನು ಒಳಗೊಂಡಿದೆ. ಇದು ಕತಾರ್ನ ಅತ್ಯಂತ ಆಕರ್ಷಿತ ಪ್ರವಾಸಿ ಕೇಂದ್ರಗಳಲ್ಲೊಂದು. ದ ಟಾರ್ಚ್ ದೋಹಾ ಅಥವಾ ಆಸ್ಪರ್ ಟವರ್ ಎಂದು ಕರೆಯುವ ಗಗನಚುಂಬಿ ಕಟ್ಟಡವು ಕತಾರ್ನ ಅತಿ ಎತ್ತರದ ಕಟ್ಟಡ. ಈ ಕಟ್ಟಡವು 300 ಮೀಟರ್ ಎತ್ತರವಾಗಿದೆ. ಆಸ್ಪರ್ ಟವರ್ 2006ರಲ್ಲಿ ಕತಾರ್ ಆಯೋಜಿಸಿದ್ದ 15ನೇ ಏಷ್ಯನ್ ಕ್ರೀಡಾಕೂಟಕ್ಕೆ ಕೇಂದ್ರ ಬಿಂದುವಾಗಿದೆ. ಇದನ್ನು ದೋಹಾ ಒಲಿಂಪಿಕ್ ಟವರ್ ಎಂದು ಕರೆಯುತ್ತಾರೆ. ಕತಾರ್ ಮುಂದಿನ ಫಿಫಾ ವಿಶ್ವಕಪ್ ಅನ್ನು 2022ರಲ್ಲಿ ಆಯೋಜಿಸಲಿದೆ. ಅತಿ ಹೆಚ್ಚು ಒಂಟೆಗಳ ಓಟ ಇಲ್ಲಿ ನಡೆಯುತ್ತದೆ. ಇದು ಕತಾರ್ ದೇಶದ ಜನಪ್ರಿಯ ಆಟಗಳಲ್ಲಿ ಒಂದಾಗಿದೆ. ಇಲ್ಲಿನ ಪ್ರಮುಖ ಪ್ರವಾಸಿ ಆಕರ್ಷಣೆಗಳಲ್ಲಿ ಅಲ್ಲಾದಿನ್ ಸಾಮ್ರಾಜ್ಯವು ದಿ ಎಂಟರ್ಟೈನ್ಮೆಂಟ್ ಸಿಟಿ ಎಂದು ಕರೆಯಲ್ಪಡುತ್ತದೆ.